ಈ ಕರೋನಾ ಎರಡನೇ ಅಲೆಯಿಂದ ತುಂಬಾ ಜನರು ಸಾಯುತ್ತಿದ್ದಾರೆ. ಇನ್ನು ಈ ಕರೋನಾ ಕಂಟ್ರೋಲ್ಗೆ ಬರಲ್ಲ ಎನ್ನುವಷ್ಟರಲ್ಲೇ ಈಗ ಭಾರತದಲ್ಲಿ ಒಂದು ಕರೋನಾ ರಾಮಬಾಣ ರೆಡಿಯಾಗಿದೆ. ಹೌದು ಸ್ನೇಹಿತರೆ, ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಭಾರತದ ಡಿಆರ್ಡಿಒ ದವರು ಒಂದು ಹೊಸ ಕರೋನಾ ಮದ್ದನ್ನು ಕಂಡುಹಿಡಿದಿದ್ದಾರೆ. ಇದೊಂದು ಪುಡಿ ರೂಪದ ಔಷಧಿಯಾಗಿರುತ್ತೆ. ಇದು ಗ್ಲೂಕೋಸ್ ರೀತಿ ಇರುತ್ತೆ. ಇದನ್ನ ನೀರಿನಲ್ಲಿ ಬೆರೆಸಿ ಔಷಧಿಯನ್ನ ಸೇವಿಸಬಹುದು. ಇನ್ನು ಈ ಔಷಧದ ಹೆಸರು 2-Dexoid-D-Glucose ಅಂತ. ಈ ಔಷಧವನ್ನ ಕರೋನಾ ಸೋಂಕಿತರಿಗೆ ನೀಡಬಹುದು. ಮಕ್ಕಳಿಗೂ ಕೂಡ ಸೋಂಕು ಇದ್ದರೆ ಈ ಔಷಧವನ್ನ ನೀಡಬಹುದು. ಈ 2-DG ಔಷಧದಿಂದ ಕರೋನಾ ಸೋಂಕಿತರು ಬೇಗ ಗುಣಮುಖರಾಗಲಿದ್ದಾರೆ. ಅಷ್ಟೇ ಅಲ್ಲದೆ ಈ ಔಷಧವನ್ನ ನೀಡಿದ್ರೆ ಕರೋನಾ ಸೋಂಕಿತ ವ್ಯಕ್ತಿ ಆಕ್ಸಿಜನ್ ಹಾಕುವ ಹಂತಕ್ಕೆ ಹೋಗಲ್ಲ. ಈಗಾಗಲೇ ಈ ಔಷಧವನ್ನ ಟೆಸ್ಟ್ ಮಾಡಿ ನೋಡಲಾಗಿದೆ. ರಿಸಲ್ಟ್ ಏನು ಅಂದ್ರೆ, ಬೇರೆ ಔಷಧಗಿಂತ ಸೋಂಕಿತರು ಬಹುಬೇಗನೆ ಗುಣಮುಖರಾಗುತ್ತಿದ್ದಾರೆ. ಬೇರೆ ಔಷಧಗಿಂತ ಈ 2-DG ಔಷಧದಿಂದ ಸೋಂಕಿತ ವ್ಯಕ್ತಿ ಬಹುಬೇಗನೆ ಗುಣ ಹೊಂದುತ್ತಿದ್ದಾರೆ. ಈಗಾಗಲೇ ಈ ಔಷಧಕ್ಕೆ ತುರ್ತು ಅನುಮತಿ ಸಿಕ್ಕಿದೆ. ಎರಡನೇ ಹಂತದಲ್ಲಿ 11 ಆಸ್ಪತ್ರೆಗಳಲ್ಲಿ ಪ್ರಯೋಗ ಮಾಡಲಿದ್ದಾರೆ. ಇದು ಸಕ್ಸಸ್ ಆದ್ರೆ ಆದಷ್ಟು ಬೇಗ ಈ ಕರೋನಾ ನಮ್ಮ ದೇಶ ಬಿಟ್ಟು ಹೋಗುತ್ತೆ. ನಿಜಕ್ಕೂ ಡಿಆರ್ಡಿಒ ಈ ಸಾಹಸಕ್ಕೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.